वेलकम टू अनन्या रानी चैनल इवत उद्दीन बड़े बोंडा माड़ा तोर्स्तनी उद्दीन वड़े माड़ो हांगे सेम हिट्टु आदरे शेप बंदिल्ल अंद्रे ईग बोंडा तरनु माड़बहुदु अंत ईग तोर्स्तनी ईग 1 कप उद्दीन बड़े तगोंडिदिनी इदन्न 3 अवर नीरल्लि हाकि नेनिसबेकु अदन्न नानु मोदले नीरल्लि हाकि नेनिसिदिनी ईग तोर्स्तनी ईग इदु रेडी आगिदे इदन्न नानु ग्राइंडर गे हाकोंडि नीरल्ल फिल्टर माडि ग्राइंडर गे हाकोंतीनि इदक्के बेकागिरो इंग्रीडियंट्स सण्णदागि हच्चिरो कोत्तंबरि सोप्पु ಶುಂಠಿ ಹಸಿಮೆಣಸಿನಕಾಯಿ ಕೊಬ್ಬರಿ ಪೀಸ್ ಮಾಡಿಟ್ಟಿದ್ದೀನಿ ಇದು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಚಿರೋಟಿ ರವೆ ಉಪ್ಪು ಆಮೇಲೆ ಕರಿಯಕ್ಕೆ ಎಣ್ಣೆ ಈಗ ಮಿಕ್ಸಿಗೆ ಹಾಕೊಂತಾ ಇದೀನಿ ಈ ಪೇಸ್ಟ್ ಮಾಡಿ ತೋರಿಸ್ತೀನಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಇದನ್ನ ರುಬ್ಬಿಟ್ಟು ಮತ್ತೆ ಬರ್ತೀನಿ ಈ ತರ ಪೇಸ್ಟ್ ಮಾಡ್ಕೋಬೇಕು इदन्न ईग ओंदु पात्रक्के शिफ्ट माड्कोबेकु ईग रुब्बिरो हिट रेडी आगिदे इदक्के 1 स्पून अष्टु अक्की हिट्टु ओंदु अर्ध स्पून अष्टु चिरोटि रवे रुचिगे तक्कष्टु उप्पु मत्ते इदु हेच्चिरोदिल्ल मिक्स माड्बेकु ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಉದ್ದಿನ ವಡೆ ಶೇಪ್ ಬಂದಿಲ್ಲ ಅಂದ್ರೆ ಈ ತರ ಉದ್ದಿನ ಬೋಂಡಾ ಮಾಡ್ಕೋಬಹುದು ತುಂಬಾ ಈಜಿ ಬೇಗನೆ ಮಾಡಬಹುದು ಈಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆಗಿದೆ ಕಾಯಿ ಎಣ್ಣೆ ಕಾಯಕ ಇಟ್ಟಿದ್ದೀನಿ ಸ್ವಲ್ಪ ಉರಿ ಫುಲ್ ಇಟ್ಕೊಂಡು ಫಸ್ಟ್ ಕಾಯಕ ಬಿಡಬೇಕು ಒಂದೊಂದೆ ಹಾಕ್ತೀನಿ ಸ್ವಲ್ಪ ಹಿಟ್ಟು ತಗೋಬೇಕು ಹಿಂಗ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ಎಣ್ಣೆ ಕಾದಿದೆ ಈಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂತೀನಿ ರವೆ ಆಡ್ ಮಾಡಿರೋದ್ರಿಂದ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಕೊಂಚಂ ಜೀಡಿ ಈ ತರ ಚೆನ್ನಾಗಿ ಕೆಂಪಗಾಗೋ ತನಕ ಕರಿಬೇಕು ಉರಿ ಕಮ್ಮಿ ಮಾಡ್ಕೊಂಡು ಇನ್ನೊಂದು ಸಲ ಹಾಕೋಬಹುದು ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಉದ್ದಿನ ಬೋಂಡಾ ಈಗ ರೆಡಿ ಆಗಿದೆ ಈ ತರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬೆಂದಿರುತ್ತೆ ಅಂತ ನೋಡಿ ಈ ತರ ಚೆನ್ನಾಗಿ ಬೆಂದಿರುತ್ತೆ ಉರಿ ಸ್ವಲ್ಪ ಕಮ್ಮಿಲಿ ಇಟ್ಕೊಂಡು ಮಾಡಬೇಕು ಬಾಯಲ್ಲಿ ಹಸಿ ಮೆಣಸಿನಕಾಯಿ ಶುಂಠಿ ಕೊಬ್ಬರಿ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪಕ್ಕದಲ್ಲಿರೋ ಬೆಲ್ನ ಟಚ್ ಮಾಡಿ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು